ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮರಣ ಹೊಂದಿರುವ ವ್ಯಕ್ತಿಗಳು ಮತ್ತೆ ಮತ್ತೆ ಹುಟ್ಟುತ್ತಾರೆಂದು ನಾವು ಪುಸ್ತಕಗಳಲ್ಲಿ ಓದಿರುತ್ತೇವೆ, ಇಲ್ಲ ಸಿನಿಮಾಗಳಲ್ಲಿ ನೋಡಿರುತ್ತೇವೆ, ಇಲ್ಲ ಕೇಳಿರುತ್ತೇವೆ. ರಿಯಲ್ ಲೈಫ್ನಲ್ಲಿಯೂ ಕೂಡ ಇಂತಹ ಘಟನೆಗಳು ನಡೆಯುತ್ತವಾ ಎಂಬ ಸಂದೇಹ ಬಹಳ ಜನಕ್ಕೆ ಬಂದಿರುತ್ತದೆ. ಆದರೆ ಈ ರೀತಿ ನಡೆಯುವುದು ಅಸಾಧ್ಯವೆಂದೇ ಹೇಳಬಹುದು. ಪುನರ್ಜನ್ಮ ಇರುತ್ತದಾ ಅಥವಾ ಇಲ್ಲವಾ ಅಂತ ಕೇಳಿದರೆ ಇದಕ್ಕೆ ಯಾರೂ ಕೂಡ ಸರಿಯಾದ ಸಮಾಧಾನ ಹೇಳದೆ ಹೋಗಬಹುದು. ಆದರೆ ಸಿನಿಮಾಗಳಲ್ಲಿ ಮಾತ್ರ ಈ ರೀತಿಯ ಪುನರ್ಜನ್ಮಗಳ ಆಧಾರವಾಗಿ ಎಷ್ಟೋ ಕಥೆಗಳನ್ನು ಮಾಡಿದ್ದಾರೆ. ಬಹಳ ಮಂದಿ ಇವುಗಳನ್ನು ತುಂಬಾನೇ ಇಷ್ಟಪಡುತ್ತಾರೆ ಕೂಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಡೆದ ಕಥೆಯನ್ನು ತಿಳಿಯುವುದಾದರೆ ನೀವು ನಿಜವಾಗಿಯೂ ಆಶ್ಚರ್ಯ ಪಡುತ್ತೀರಾ. ಏಕೆಂದರೆ ಸತ್ತು ಹೋದ ಒಬ್ಬ ವ್ಯಕ್ತಿ ಆ ಮಹಾಶಿವನ ಆಜ್ಞೆಯಿಂದ ಮತ್ತೆ 12 ವರ್ಷದ ನಂತರ ಹುಟ್ಟಿ ತನ್ನನ್ನು ಕೊಂದ ತನ್ನ ಸ್ವಂತ ಅಣ್ಣನು ಮಾಡಿದ ದಾರುಣ ಹತ್ಯೆಯನ್ನು ಎಲ್ಲರ ಮುಂದೆ ಬಯಲು ಮಾಡುತ್ತಾನೆ. ಇದರಿಂದ ಇದು ನಿಜವಾಗಿಯೂ ಪುನರ್ಜನ್ಮವಾ ಅಥವಾ ಯಾರಿಗೂ ತಿಳಿಯದ ಮಿಸ್ಟ್ರಿಯಾ ಎನ್ನುವುದನ್ನು ತಿಳಿದುಕೊಳ್ಳಲಾಗಲಿಲ್ಲ ಆ ಹುಡುಗನ ಕಡೆಯವರು. ಇಷ್ಟಕ್ಕೂ ಆ ಹುಡುಗನಿಗೆ ಏನಾಯಿತು ಎಂದು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಎಷ್ಟೋ ಮಿಸ್ಟ್ರಿಗಳಿಗೆ ಆರಂಭ ಅಂತ್ಯ ಎನ್ನುವುದೇ ಇರುವುದಿಲ್ಲ. ಈ ಪುನರ್ಜನ್ಮವೆಂದರೇನು, ಏಕೆ ಹೀಗೆಲ್ಲ ಆಗುತ್ತದೆ, ಈ ವಿಷಯವೂ ಸಹ ಯಾರಿಗೂ ಗೊತ್ತಿಲ್ಲ. ವಿಜ್ಞಾನಕ್ಕೂ ಸಹ ಇಟುಕದ ಎಷ್ಟೋ ಸಂಘಟನೆಗಳು ಈ ಪ್ರಪಂಚದಲ್ಲಿವೆ. ಅವು ನಮ್ಮ ಊಹೆಗೂ ಸಹ ನಿಲುಕದ ಸಂಘಟನೆಗಳು ಈ ಸೃಷ್ಟಿಯಲ್ಲಿ ಇವೆ. ಇಂತಹ ಈ ಘಟನೆಯು 2008 ನಡೆಯಿತು. ಮಹಾರಾಷ್ಟ್ರದಲ್ಲಿರುವ ನಾಸಿಕ್ ಎಂಬ ಚಿಕ್ಕ ಹಳ್ಳಿಯಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬವೊಂದು ವಾಸವಿತ್ತು. ಆ ಮನೆಯಲ್ಲಿ ಪ್ರಮೋದ್ ಎಂಬ ಹುಡುಗನು ಇದ್ದನು. ಚಿಕ್ಕಂದಿನಿಂದಲೂ ಆ ಹುಡುಗನು ತುಂಬಾ ಬುದ್ಧಿವಂತನಾಗಿದ್ದನು, ಎಲ್ಲದರಲ್ಲೂ ಚುರುಕಾಗಿದ್ದನು, ಚೆನ್ನಾಗಿ ಓದುತ್ತಿದ್ದನು ಕೂಡ. ಇಂತಹ ಹುಡುಗನ ವಯಸ್ಸು ಬೆಳೆದಂತೆ ಅವನಲ್ಲಿ ಎಷ್ಟೋ ಬದಲಾವಣೆಗಳು ಜಾಗ ಮಾಡಿಕೊಳ್ಳುತ್ತಾ ಬಂದವು. ಆದರೆ ಪ್ರಮೋದ್ ಕೆಲವು ದಿನಗಳಿಂದ ನಿಶ್ಶಬ್ದವಾಗಿ ಯಾರ ಜೊತೆಯೂ ಮಾತನಾಡದೆ ಒಬ್ಬನೇ ಇರುವುದನ್ನು ಅವನ ತಂದೆ ತಾಯಿಗಳು ಗಮನಿಸಿದ್ದರು. ಇದನ್ನು ಗಮನಿಸಿ ಏನಾಯಿತು ಎಂದು ತಿಳಿಯದೆ ತಳಮಳಗೊಂಡರು. ಆ ಹುಡುಗನನ್ನು ಲಾಲಿಸಿ ಪೋಷಿಸಿ ಅಸಲು ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದರು. ಆದರೆ ಇದರಿಂದ ಅವರಿಗೆ ಯಾವ ಲಾಭವೂ ಸಿಗಲಿಲ್ಲ. ಏಕೆಂದರೆ ತನ್ನ ಮನಸ್ಸಿನ ಭಾವನೆಗಳನ್ನು ಸರಿಯಾಗಿ ಹೇಳಲು ಆಗಲಿಲ್ಲ ಪ್ರಮೋದ್ಗೆ. ರಾತ್ರಿ ವೇಳೆ ಎಲ್ಲರೂ ನಿದ್ದೆ ಮಾಡಿದ ಮೇಲೆ ಪ್ರಮೋದ್ ಒಬ್ಬನೇ ಹುಚ್ಚು ಹುಚ್ಚಾಗಿ ಕಿರುಚುತ್ತಿದ್ದನು. ನನ್ನನ್ನು ಸಾಯಿಸಬೇಡಿ, ನನ್ನನ್ನು ದಯವಿಟ್ಟು ಸಾಯಿಸಬೇಡಿ, ನನ್ನನ್ನು ಬಿಟ್ಟು ಬಿಡಿ ಎಂದು ಜೋರಾಗಿ ಕಿರುಚುತ್ತಿದ್ದನು. ಆ ಹುಡುಗನ ಕಿರುಚುವಿಕೆಗೆ ಅವನ ತಂದೆ ತಾಯಿಗಳು ತುಂಬಾ ಭಯಪಡುತ್ತಿದ್ದರು. ಅವನನ್ನು ತುಂಬಾ ಆಸ್ಪತ್ರೆಗಳಿಗೂ ಸಹ ಸುತ್ತಾಡಿಸಿದರು. ಒಂದು ದಿನ ಏನಾಯಿತೋ ಏನೋ, ಈ ಪ್ರಮೋದ್ ಅವನ ತಂದೆ ತಾಯಿಯನ್ನು ಕೂರಿಸಿಕೊಂಡು ಶಹಜಾನ್ಪುರ್ನಲ್ಲಿ ನನಗೆ ದೊಡ್ಡ ಫ್ಯಾಮಿಲಿ ಇದೆ ಎಂದು, ನನಗೆ ಒಬ್ಬ ಅಣ್ಣ ಮತ್ತು ಹೆಂಡತಿ ಇದ್ದಾಳೆಂದು ಹೇಳಿದನು. ಹೀಗೆ ಮಾತಾಡುತ್ತಿದ್ದಂತಹ ಪ್ರಮೋದ್ನ ಹುಚ್ಚು ಮಾತುಗಳನ್ನು ಕೇಳಿ ಅವನ ತಂದೆ ತಾಯಿಗಳು ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು. ಅಸಲು ಏನು ಮಾತನಾಡುತ್ತಿದ್ದಾನೆ ಎಂದು ಒಂದೂ ಗೊತ್ತಾಗದೆ ಅವನ ಮಾತುಗಳನ್ನು ಕೇಳಿ ಆಶ್ಚರ್ಯವಾಗುವುದಲ್ಲದೆ ತುಂಬಾನೇ ಬಾಧೆ ಪಟ್ಟರು. ವಯಸ್ಸು ನೋಡಿದರೆ 8 ವರ್ಷ. ಅವನಿಗೆ ಹೆಂಡತಿ ಇರುವುದೆಂದರೇನು? ಈ ಪ್ರಮೋದ್ನ ಮಾನಸಿಕ ಆರೋಗ್ಯ ಚೆನ್ನಾಗಿದೆಯೋ, ಇಲ್ಲ ಏನಾದರೂ ಕೆಟ್ಟ ಗಾಳಿ ಸೋಕಿದೆಯಾ ಎಂದು ಭಯದಿಂದ ದಿನ ಕಳೆಯುತ್ತಾರೆ. ಹಾಗೆಯೇ ಆ ಹುಡುಗನಿಗೆ 12 ವರ್ಷ ಬಂತು. ಆದರೆ ಹುಡುಗನಿಗೆ ಕೆಟ್ಟ ಕನಸುಗಳು ಬರುವುದು ಮಾತ್ರ ಬಿಟ್ಟು ಹೋಗಲಿಲ್ಲ. ಇದರಿಂದ ಪ್ರಮೋದ್ನ ತಂದೆ ತಾಯಿಗಳು ಫೈನಲ್ ಆಗಿ ಸೈಕ್ರಿಯಾಟಿಸ್ಟ್ ಹತ್ತಿರ ಕರೆದುಕೊಂಡು ಹೋದರು. ಆದರೆ ಆ ಡಾಕ್ಟರ್ ಅವನನ್ನು ಟೆಸ್ಟ್ ಮಾಡಿ ಅವನಿಗೆ ಎಂತಹ ಮಾನಸಿಕ ತೊಂದರೆಯೂ ಇಲ್ಲ ಎಂದು, ಅವನು ಫುಲ್ ಹೆಲ್ತಿಯಾಗಿ ಅಂಡ್ ಪರ್ಫೆಕ್ಟ್ ಆಗಿ ಇದ್ದಾನೆಂದು ಹೇಳಿದರು. ಇದಲ್ಲದೆ ಅವನಿಗೆ ಅತೀತ ಶಕ್ತಿ ಇದೆ ಎಂದು ಹೇಳಿದರು. ಯಾವುದೋ ನೆನಪುಗಳು ಅವನನ್ನು ಕಾಡುತ್ತಿರಬಹುದು ಎಂದು ಹೇಳಿದರು. ತಕ್ಷಣ ಅವರ ತಂದೆ ತಾಯಿಗಳು ಕೂಡ ಶಾಕ್ ಆಗುತ್ತಾರೆ. ಹಾಗಾದರೆ ನಮ್ಮ ಮಗನು ಹೇಳಿದ್ದು ನಿಜವೇ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡರು. ಇನ್ನು ಆ ಹುಡುಗನ ಸಮಸ್ಯೆಗೆ ಫುಲ್ ಸ್ಟಾಪ್ ಇಡಬೇಕೆನ್ನುವ ಉದ್ದೇಶದಿಂದ ಅವರು ಪ್ರಮೋದ್ನನ್ನು ಕೂರಿಸಿಕೊಂಡು ತನ್ನ ಹಿಂದಿನ ಜನ್ಮದ ಕಥೆಯನ್ನು ಪೂರ್ತಿಯಾಗಿ ಹೇಳು ಎಂದರು. ಆಗ ಪ್ರಮೋದ್ ಎಲ್ಲವನ್ನೂ ಹೇಳಲು ಆರಂಭಿಸಿದನು. ಹಿಂದಿನ ಜನ್ಮದಲ್ಲಿ ನನ್ನ ಹೆಸರು ರಾಮ್ಕಿಶನ್ ಶರ್ಮಾ. ನಾನು ಶಹಜಾನ್ಪುರ್ನಲ್ಲಿ ಇರುತ್ತಿದ್ದೆ. ನನಗೆ ರುಕ್ಮಿಣಿ ಎನ್ನುವ ಹೆಂಡತಿ ಇದ್ದಳು ಮತ್ತು ನನಗೆ ಒಬ್ಬ ಅಣ್ಣನೂ ಇದ್ದನು. ಒಂದು ದಿನ ನನ್ನ ಅಣ್ಣನಿಗೆ ಏನು ದುರ್ಬುದ್ಧಿ ಹುಟ್ಟಿತೋ ಏನೋ ಗೊತ್ತಿಲ್ಲ,
ನನ್ನನ್ನು ಮನೆಯಿಂದ ಆಚೆ ಹಾಕಿದನು. ನನ್ನ ಮೇಲೆ ಎಲ್ಲರಿಗೂ ಇಲ್ಲಸಲ್ಲದ ಚಾಡಿಗಳನ್ನು ಹೇಳಿದನು. ಕೊನೆಗೆ ನನ್ನನ್ನು ಊರಿನ ಎಲ್ಲರ ಮುಂದೆಯೂ ಅವಮಾನ ಮಾಡಿದನು. ಫೈನಲ್ ಆಗಿ ಸಾಯಿಸಿಬಿಟ್ಟನು ಎಂದು ಅಳುತ್ತಾ ಹೇಳುತ್ತಾನೆ ಪ್ರಮೋದ್ ಅಲಿಯಾಸ್ ರಾಮಕಿಶನ್ ಶರ್ಮಾ. ಒಬ್ಬ 12 ವರ್ಷದ ಹುಡುಗನ ಬಾಯಿಂದ ಇಷ್ಟು ದೊಡ್ಡ ಮಾತುಗಳನ್ನು ಕೇಳುವಷ್ಟೊತ್ತಿಗೆ ಎಲ್ಲರಿಗೂ ಆಶ್ಚರ್ಯವಾಯಿತು. ಅವನ ಕಥೆಯನ್ನು ಕೇಳಿದ ಎಲ್ಲರೂ ಸಹ ತುಂಬಾ ಎಮೋಷನಲ್ ಆದರು. ಇನ್ನು ಪ್ರಮೋದ್ ಅವರ ತಂದೆ ತಾಯಿ ಶಹಜಾನ್ಪುರ್ನಲ್ಲಿ ಶರ್ಮಾ ಫ್ಯಾಮಿಲಿಯವರ ಬಗ್ಗೆ ಎನ್ಕ್ವೈರಿ ಶುರು ಮಾಡಿದರು. ಅಂತಹ ಸಮಯದಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಅವರಿಗೆ ತಿಳಿಯಿತು. ಅದೇನೆಂದರೆ 1986 ರಾಮಕಿಶನ್ ಶರ್ಮಾ ಸತ್ತು ಹೋಗಿದ್ದನು. ಅವನಲ್ಲಿ ಆಸೆ ಸಾಯದೆ ತನ್ನ ಅಣ್ಣನ ಮೇಲೆ ತೀರಿಸಿಕೊಳ್ಳಬೇಕಾದ ಪ್ರತಿಕಾರವೂ ಸಹ ಬಾಕಿ ಇದ್ದಿದ್ದರಿಂದ ಆ ದೈವ ಮಹಿಮೆಯಿಂದ ಪ್ರಮೋದ್ ಆಗಿ ಮತ್ತೆ ಜನ್ಮವೆತ್ತಿದ್ದಾನೆಂದು ಅರ್ಥ ಮಾಡಿಕೊಂಡರು. ಅಲ್ಲಿಯವರೆಗೂ ಕೂಡ ಪ್ರಮೋದ್ ಹೇಳುತ್ತಿರುವ ವಿಷಯಗಳನ್ನು ನಿಜವೆಂದು ನಂಬಲಿಲ್ಲ ಅವರು. ಅಷ್ಟಕ್ಕೂ ಹಿಂದಿನ ಜನ್ಮದಲ್ಲಿ ಏನು ನಡೆಯಿತು, ಎಲ್ಲಾ ವಿಷಯವನ್ನೆಲ್ಲ ಹೇಳು ಎಂದು ಪ್ರಮೋದ್ನ ತಂದೆ ತಾಯಿಗಳು ಕೇಳಿದರು. ಆಗ ಪ್ರಮೋದ್ ಹೇಳಲು ಆರಂಭಿಸಿದನು. ನನಗೆ ಆಗ 24 ವರ್ಷ. ನಾನು ತುಂಬಾ ಅಂದವಾಗಿದ್ದೆ. ನನಗೆ ಮದುವೆಯ ವಯಸ್ಸು ಬಂದಿದ್ದರಿಂದ ನನ್ನ ತಂದೆ ತಾಯಿಗಳು ನನಗೆ ರುಕ್ಮಿಣಿಯೊಂದಿಗೆ ಮದುವೆ ಮಾಡಿದರು. ಇನ್ನು ಅಂತಹ ಹುಡುಗಿ ನನಗೆ ಸಿಕ್ಕಿದ್ದಕ್ಕೆ ನನ್ನ ಅಣ್ಣ ಅನುಜ್ ಒಳಗೊಳಗೇ ದ್ವೇಷಿಸುತ್ತಿದ್ದನು. ಇಷ್ಟು ಅಂದವಾದ ಹೆಂಡತಿ ನಿನಗೇಕೆ? ಅಸಲು ಆ ರುಕ್ಮಿಣಿಯು ನನಗೆ ಸಿಗಬೇಕಾಗಿತ್ತು ಎಂದು ಚುಚ್ಚು ಮಾತುಗಳಿಂದ ಮನಸ್ಸನ್ನು ಗಾಯ ಮಾಡುತ್ತಿದ್ದನು. ಆಗ ಅರ್ಥವಾಯಿತು ನನಗೆ, ನನ್ನ ಹೆಂಡತಿ ರುಕ್ಮಿಣಿಯ ಮೇಲೆ ನನ್ನ ಅಣ್ಣನ ಕಣ್ಣು ಬಿದ್ದಿದೆ ಎಂದು, ಅವಳನ್ನು ಅವನು ಬಯಸುತ್ತಿದ್ದಾನೆ ಎಂದು. ಈ ವಿಷಯ ತಿಳಿದು ನನಗೆ ತುಂಬಾ ಬೇಸರವಾಯಿತು. ಆದರೆ ನಾನು ಮಾತ್ರ ನನ್ನ ಅಣ್ಣನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ನನ್ನ ಹೆಂಡತಿಯ ಜೊತೆ ತುಂಬಾ ಸಂತೋಷವಾಗಿರುತ್ತಿದ್ದೆ. ನನ್ನ ಅಣ್ಣನಿಂದ ನಾನು ಎಷ್ಟು ದೂರ ಹೋಗಬೇಕೆಂದರೂ ಕೂಡ ಅವನು ಮಾತ್ರ ನಮ್ಮನ್ನು ಬಿಡುತ್ತಿರಲಿಲ್ಲ. ಅವನ ವಿಷದ ನೋಟ ನಮ್ಮ ತಣ್ಣನೆಯ ಸಂಸಾರದ ಮೇಲೆ ಬಿದ್ದಿತ್ತು. ಹಾಗೆಯೇ ನನ್ನ ಅಣ್ಣ ಒಂದು ದಿನ ನನ್ನನ್ನು ಸಾಯಿಸಿ ರುಕ್ಮಿಣಿಯನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಪ್ಲಾನ್ ಮಾಡಿದನು. ಹಾಗೆಯೇ ಸ್ವಲ್ಪ ದಿನ ಸೈಲೆಂಟ್ ಆಗಿ ಇದ್ದನು. ಆದರೆ ಒಂದು ದಿನ ರಾತ್ರಿ ನಾನು ಗಾಢ ನಿದ್ರೆಯಲ್ಲಿದ್ದಾಗ ದಿಂಬನ್ನು ನನ್ನ ಮುಖದ ಮೇಲೆ ಇಟ್ಟು ಉಸಿರಾಡಲು ಆಗದಂತೆ ನನ್ನನ್ನು ಸಾಯಿಸಿಬಿಟ್ಟನು. ನಾನು ಆ ಸಮಯದಲ್ಲೇ ಅಶಕ್ತನಾಗಿ ಬಿಟ್ಟೆನು. ನನ್ನನ್ನು ನಾನು ಕಾಪಾಡಿಕೊಳ್ಳಲು ಆಗಲಿಲ್ಲ. ನಾನು ಆ ಮಹಾಶಿವನನ್ನು ನೆನೆಯುತ್ತಾ ಪ್ರಾಣ ಬಿಟ್ಟೆನು. ಕೆಲವು ದಿನಗಳ ನಂತರ ಮನೆಯವರನ್ನೆಲ್ಲ ಒಪ್ಪಿಸಿ ನನ್ನ ಹೆಂಡತಿಯನ್ನು ನನ್ನ ಅಣ್ಣನು ಮದುವೆ ಮಾಡಿಕೊಂಡನು. ಆನಂತರ ಏನು ನಡೆಯಿತೆಂದು ನಿಮ್ಮೆಲ್ಲರಿಗೂ ಗೊತ್ತು. ನಾನು ಆ ಮಹಾದೇವನ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಹುಟ್ಟಿದ್ದೇನೆ. ಈಗ ನನಗೆ ಹಿಂದಿನ ಜನ್ಮವೆಲ್ಲ ನೆನಪಾಗುತ್ತಿದೆ ಎಂದು ಆ ಹುಡುಗ ಹೇಳುತ್ತಿದ್ದನು. ಈ ಕಥೆಯನ್ನು ಕೇಳುವವರೆಲ್ಲರಿಗೂ ಕೂಡ ಮೈ ಜುಮ್ ಎಂದಿತ್ತು. ಹಿಂದಿನ ಜನ್ಮದ ನೆನಪುಗಳನ್ನು ಹೇಳಿಕೊಂಡರೆ ಒಂದು ರೀತಿ ಆನಂದವಾಗುತ್ತದೆ ಮತ್ತು ಆಶ್ಚರ್ಯವೂ ಆಗುತ್ತದೆ, ಹಾಗೆಯೇ ಭಯವೂ ಸಹ ಆಗುತ್ತದೆ. ಪ್ರಮೋದ್ ಹೇಳಿದ ಕಥೆಯನ್ನು ಕೇಳಿದವರ ಪರಿಸ್ಥಿತಿಯೂ ಕೂಡ ಹಾಗೆಯೇ ಆಗಿತ್ತು. ಪ್ರಮೋದ್ನ ತಂದೆ ತಾಯಿಗಳು ಈ ಕಥೆಯನ್ನೆಲ್ಲ ಕೇಳಿದ ಮೇಲೆ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಈ ವಿಷಯದ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕುತ್ತಾರೆ. ನಂತರ ಎಲ್ಲರೂ ಆ ಹುಡುಗನನ್ನು ಕರೆದುಕೊಂಡು ನಾಸಿಕ್ನಲ್ಲಿರುವ ಶರ್ಮಾ ಫ್ಯಾಮಿಲಿಯವರ ಮನೆಗೆ ಹೋದರು. ಆ ಟೈಮ್ನಲ್ಲಿ ಅವರ ಮನೆಯ ಹೊಸ್ತಿಲ ಬಳಿ ನಿಂತಿದ್ದಳು ರುಕ್ಮಿಣಿ. ಗಾಡಿಯಿಂದ ಕೆಳಗೆ ಇಳಿದ ತಕ್ಷಣವೇ ಪ್ರಮೋದ್ ರುಕ್ಮಿಣಿಯನ್ನು ತಬ್ಬಿಕೊಳ್ಳುತ್ತಾನೆ. ರುಕ್ಮಿಣಿ ಹೇಗಿದ್ದೀಯಾ ಎಂದು ಕೇಳುವಷ್ಟೊತ್ತಿಗೆ ಆಕೆ ಆಶ್ಚರ್ಯದಿಂದ ನೋಡುತ್ತಾಳೆ ಈ ಹುಡುಗನನ್ನು. ಹಾಗೆಯೇ ಮನೆಯೊಳಕ್ಕೆ ಹೋಗುತ್ತಾನೆ ಪ್ರಮೋದ್. ಮನೆಯಲ್ಲಿರುವ ಅವರ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುತ್ತಾನೆ. ಈ ಹುಡುಗ ಯಾರು ಎಂದು ತಿಳಿಯದೆ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುತ್ತಾರೆ. ಅಷ್ಟರಲ್ಲೇ ಆಚೆಯಿಂದ ಅವನ ಅಣ್ಣ ಅನುಜ್ ಒಳಗೆ ಬರುತ್ತಾನೆ. ಆಗ ಪ್ರಮೋದ್ ಅವನ ಅಣ್ಣನನ್ನು ಗುರಾಯಿಸಿ ದುರುಗುಟ್ಟುತ್ತಾ ನೋಡುತ್ತಾನೆ. ಆ ಸಮಯದಲ್ಲಿ ಪ್ರಮೋದ್ನ ತಂದೆ ತಾಯಿಗಳು ಪ್ರಮೋದ್ನನ್ನು ಒಂದು ಜಾಗದಲ್ಲಿ ಕುಳ್ಳಿರಿಸಿ ಅವನ ಕೋಪವೆಲ್ಲ ಕಡಿಮೆಯಾದ ಮೇಲೆ ನಡೆದ ಕಥೆಯನ್ನೆಲ್ಲ ಹೇಳಿದರು. ಅವರ ಆ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲ ಒಂದು ನಿಮಿಷ ಎಲ್ಲರೂ ಶಾಕ್ ಆಗುತ್ತಾರೆ. ತಕ್ಷಣ ಅಲ್ಲಿ ನಿಂತಿದ್ದ ಅವನ ಅಣ್ಣ ಅನುಜನನ್ನು ಕಾಲರ್ ಹಿಡಿದು ಕೇಳುತ್ತಾನೆ ಪ್ರಮೋದ್, ಏಕೆ ಹೀಗೆ ಮಾಡಿದೆ? ನನ್ನ ಜೀವನವನ್ನು ಏಕೆ ನಾಶ ಮಾಡಿದೆ ಎಂದು ಗಟ್ಟಿಯಾಗಿ ಕಿರುಚುತ್ತಾನೆ ಪ್ರಮೋದ್. ಆಗ ಅಲ್ಲಿದ್ದ ವೃದ್ಧ ತಂದೆ ತಾಯಿಗಳಿಗೆ ಅರ್ಥವಾಯಿತು ನಮ್ಮ ಮಗ ಮತ್ತೆ ಪುನರ್ಜನ್ಮ ಪಡೆದಿದ್ದಾನೆ ಎಂದು. ತನ್ನ ಸ್ವಂತ ಅಣ್ಣನು ಮಾಡಿದ ಮೋಸವನ್ನು ಬಯಲು ಮಾಡುವುದಕ್ಕೋಸ್ಕರವೇ ಆ ಮಹಾಶಿವನು ಕಳಿಸಿದ್ದಾನೆಂದು ಅರ್ಥ ಮಾಡಿಕೊಂಡರು.
ಈ ವಿಷಯ ತಿಳಿದ ಮೇಲೆ ರುಕ್ಮಿಣಿ ಅನುಜ್ನನ್ನು ಬಿಟ್ಟು ಬಿಟ್ಟಳು. ನಂತರ ಅನುಜ್ ಮೇಲೆ ಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡಿದರು. ಏನೂ ಲಾಭವಾಗಲಿಲ್ಲ, ಏಕೆಂದರೆ ಅನುಜ್ ತನ್ನ ತಮ್ಮನನ್ನು ಕೊಲೆ ಮಾಡಿದಾಗ ಎಂತಹ ಆಧಾರಗಳು ಇರಲಿಲ್ಲ. ಆದ್ದರಿಂದ ಪುನರ್ಜನ್ಮಕ್ಕೆ ಸಂಬಂಧಿಸಿದಂತೆ ನಾವು ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಲು ಆಗುವುದಿಲ್ಲ ಎಂದು ಕೋರ್ಟ್ ಹೇಳಿದಾಗ ಎಲ್ಲರೂ ವಾಪಸ್ ಬಂದರು. ಇದು ರಿಯಲ್ ಆಗಿ ನಡೆದಂತಹ ಘಟನೆ. ಸ್ನೇಹಿತರೆ, ನೀವು ಸಹ ಇಂತಹ ಪುನರ್ಜನ್ಮ ಕಥೆಗಳನ್ನು ನಂಬುತ್ತೀರಾ? ಈ ರೀತಿ ಯಾರಾದರೂ ತಮ್ಮ ಪುನರ್ಜನ್ಮದ ಕಥೆಗಳನ್ನು ಬಂದು ಹೇಳುವುದನ್ನು ನೀವು ನೋಡಿದ್ದೀರಾ? ಅಸಲಿಗೆ ತನ್ನನ್ನು ಕೊಂದವರನ್ನು ಇನ್ನೊಂದು ಜನ್ಮ ಪಡೆದು ಅವರು ಮಾಡಿದ ಕರ್ಮಗಳನ್ನು ಈ ರೀತಿ ಬಯಲು ಮಾಡಿದ್ದು ನಿಮಗೆ ಗೊತ್ತಾ ಎಂದರೆ ಹೌದು, ನಿಜವಾಗಿಯೂ ಇರುತ್ತದೆಂದು ನಿರೂಪಿಸುತ್ತದೆ ಈ ಘಟನೆ. ಆ ಮಹಾಶಿವನ ಆಶೀರ್ವಾದಗಳು ಇರಬೇಕೇ ಹೊರತು ಈ ಸೃಷ್ಟಿಯಲ್ಲಿ ಏನು ಬೇಕಾದರೂ ಸಾಧ್ಯವೇ ಎಂದು ಅನಿಸುತ್ತದೆ. ಪುನರ್ಜನ್ಮ ಆಗಲಿ ಆಗದೆ ಹೋಗಲಿ, ಹೀಗೆ ನಡೆಯುವುದಕ್ಕೆ ಕಾರಣವನ್ನು ಡಾಕ್ಟರ್ಗಳಾಗಲಿ ಸೈಂಟಿಸ್ಟ್ಗಳಾಗಲಿ ಇಲ್ಲಿಯವರೆಗೂ ಕೂಡ ಯಾರೂ ಕಂಡುಹಿಡಿಯಲಾಗಲಿಲ್ಲ. ಇದು ಪುನರ್ಜನ್ಮವಲ್ಲ ಎಂದು ನಿರೂಪಿಸುವುದಕ್ಕೆ ಪ್ರೂಫ್ ಸಹ ಏನೂ ಇಲ್ಲ. ಆದ್ದರಿಂದಲೇ ಇಂತಹ ಥಿಯರಿಗಳನ್ನು ನಂಬದೇ ಇರಲು ಸಾಧ್ಯವಿಲ್ಲ. ಹಾಗಾದರೆ ಸ್ನೇಹಿತರೆ, ಪುನರ್ಜನ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಓಂ ನಮಃ ಶಿವಾಯ.